ಲಕ್ಷ್ಮಿ. ಆದಷ್ಟು ಬೇಗ ಲೈಸೆನ್ಸ್ ಮಾಡಿಸ್ಕೊಳ್ಳಿ. ಅದೆಲ್ಲ ಕೊಡ್ತಾರೆ? ಆರ್ ಟಿ ಆಫೀಸಲ್ಲಿ. ಈಗಿನ ಕಾಲದಲ್ಲೂ ಇಂಥವ್ರು ಇರ್ತಾರಂದ್ರೆ ನಂಬೋದಕ್ಕೆ ಆಗಲ್ಲ. ಒಳ್ಳೆತನ ಇರೋದು ರೂಪದಲ್ಲಲ್ಲ, ಗುಣದಲ್ಲಿ. ನಾನು ಏನ್ ಪಾಪ ಮಾಡಿದೆ ಅಮ್ಮ? ಯಾಕೆ ಭೂಮಿ ಮೇಲೆ ಹುಟ್ಟೆ? ನಾನು ಹುಟ್ಟಲೇಬಾರ್ದಾಗಿತ್ತು. ನನ್ನಿಂದ ಎಲ್ರಿಗೂ ನೋವು, ಯಾರು ನನ್ನಿಂದ ಖುಷಿಯಾಗಿರಲ್ಲ. ನಾನು ಹುಟ್ಟಬಾರ್ದಾಗಿತ್ತಮ್ಮ, ನಾನು ಹುಟ್ಟಬಾರ್ದಾಗಿತ್ತು. ಚಿಕ್ಕಮ್ಮನಲ್ಲಿ ನಿನ್ನ ನೋಡೋ ಪ್ರಯತ್ನ ಮಾಡ್ತಿದ್ದೀನಮ್ಮ, ಆದ್ರೆ ಅವ್ರ ಕಂಡಾಗ ನಾನು ಯಾವತ್ತೂ ಮಗಳಾಗ ಕಾಣಿಸ್ಲೇ ಇಲ್ಲ. ಅವ್ರು ನನ್ನ ಮಗಳಾಗ ಒಪ್ಕೊಳ್ಳೋದು ಇಲ್ಲ. ಅವ್ರ ಎದುರುಗಡೆ ಕೆಲ್ಸದವಳು ಅಂತ ಅವಮಾನ ಮಾಡ್ತಾರಮ್ಮ. ನಾನು ಏನೇ ಮಾಡಿದ್ರು ಅವ್ರ ಮನ್ಸನ್ನ ಗೆಲ್ಲಕ್ ಆಗ್ತಿಲ್ವಲ್ಲ ಅಂತ ನೋವಾಗ್ತಿದ್ಯಮ್ಮ. ಹೊರಗ್ನವ್ರನ್ನ ಮನೆಗೆ ಕರೀತಾರೆ, ಅವ್ರನ್ನ ಪೂಜೆ ಕೂರಿಸ್ತಾರೆ. ಮನೆ ಮಗಳು ನಾನು, ಒಂದ್ ಐದ್ ನಿಮಿಷ ಬಿಟ್ಕೊಂಡು ಫೋನ್ ಮಾಡ್ತೀರೋ ಹೇಳಿ. ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ. ಅರ್ಥ ಆಗ್ಲಿಲ್ಲ. ಪ್ರೀತಿ ಪ್ರೀತಿಯಾಗೆ ಇದ್ರೆ ಅದಕ್ಕೆ ಬೆಲೆ ಇರುತ್ತೆ. ಅದೇ ಪ್ರೀತಿ ಹೆಚ್ಚಾದ್ರೆ ಸಂಬಂಧಗಳನ್ನ ಕೆಡಿಸುತ್ತೆ. ಆದಿ ಮಾಮ್, ಅದು ಅದು ನನ್ನ ಐಶ್ವರ್ಯನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಮಾಮ್. ನನ್ನ ಲವ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ತಪ್ಪ. ಪ್ರೀತಿ ನಿನ್ ಎದೆಯಲ್ಲಿರ್ಬೇಕು, ಪಬ್ಲಿಕ್ ಆಗಿ ಕಾಣೋ ತರ ಅಲ್ಲ. ನೀನೆಷ್ಟು ಪ್ರೀತಿಸ್ತೀಯ ಅನ್ನೋದು ನಿನಗೆ ಮತ್ತೆ ನಿನ್ನ ಪ್ರೀತಿಸೋಳಿಗೆ ಗೊತ್ತಿದ್ರೆ ಸಾಕು. ನಾಲ್ಕು ಜನಕ್ಕೆ ತೋರಿಸೋ ಅಗತ್ಯ ಇಲ್ಲ. ಆದಿ, ಐಶ್ವರ್ಯ ಈ ಮನೆಗೆ ಸೊಸೆಯಾಗಿ ಬರೋಳು, ರಾಣಿಯಾಗೋ ಈ ಮನೆ ಯಜಮಾನಿಯಾಗೋ ಅಲ್ಲ. ಐಶ್ವರ್ಯ ಇಲ್ಲಿ ನಿನ್ನ ಹೆಂಡತಿಯಾಗಿರ್ಬೇಕೆ ಹೊರತು ನೀನು ಅಮ್ಮನವ್ರ ಗಂಡನಾಗಿರೋದಲ್ಲ. ಈ ಮಿಡಲ್ ಕ್ಲಾಸ್ ಜನರ ಮೆಂಟಾಲಿಟಿ ನಿನಗೆ ಗೊತ್ತಿಲ್ಲ ಆದಿ. ಬೆರಳು ತೋರಿಸಿದ್ರೆ ಹಸ್ತಾನೇ ನುಂಗ್ತಾರೆ. ಹೌದು, ಅವಳ ಮೇಲೆ ನೀನು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಲ್ಲ, ಐಶ್ವರ್ಯನೂ ನಿನ್ನ ಹಾಗೇನೆ ಅವಳ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾಳ?
ಇಲ್ಲ ಮಾಮ್. ಯಾಕೆ? ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿದ್ದು ಅವಳಿಗೆ ಇಷ್ಟೊಂದು ಸ್ವಾಭಿಮಾನ ಇರಬೇಕಾದ್ರೆ ಇನ್ನು ನೀನು ಈ ಸೌಂದರ್ಯನ್ ಮಗ, ನಿನಗೆಷ್ಟು ಸ್ವಾಭಿಮಾನ ಇರಬೇಕು? ನಿನ್ನ ಜುಟ್ಟು ನಿನ್ನ ತಲೆ ಮೇಲಿರಲಿ, ನೀನು ಕಟ್ಕೊಳ್ಳೋಳು ಕೈಯಲ್ಲಲ್ಲ. ನಿನ್ನ ಪ್ರೀತಿ ನಿನ್ನಲ್ಲಿರಲಿ, ಗ್ಲಾಸ್ ಮೇಲೆ, ಗೋಡೆ ಮೇಲೆ, ಕಾರ್ ಮೇಲಲ್ಲ. ಫಸ್ಟ್ ಟೈಮ್ ಈ ಹುಚ್ಚಾಟನೆಲ್ಲ ಕಂಡೆ, ಇದೇ ಲಾಸ್ಟ್ ಆಗಿರಲಿ. ಮತ್ತೆ ಏನಾದರೂ ಇದನ್ನೆಲ್ಲ ನೋಡಿದ್ರೆ ಚೆನ್ನಾಗಿರಲ್ಲ. ಐಶ್ವರ್ಯ ಅವ್ರ ತಂದೆ ಅಮ್ಮನವ್ರ ಗಂಡ ಅಂತ ಕೇಳ್ಪಟ್ಟೆ. ನನ್ನ ಮಗ ಹಾಗಾಗೋದು ನನಗಿಷ್ಟ ಇಲ್ಲ. ದೇವ್ರೆ, ನನ್ನ ತಂಗಿ ಚಿಕ್ಕ ವಯಸ್ಸಲ್ಲೇ ಎಷ್ಟೊಂದೆಲ್ಲ ಗಳಿಸಿದಾಳೆ. ಅವಳು ಇನ್ನಷ್ಟು ಗಳಿಸೋ ಹಾಗಾಗ್ಲಿ. ನನ್ನ ತಂಗಿ ಯಾವಾಗಲೂ ಸುಖವಾಗಿರಲಿ. ಚಿಕ್ಕಮ್ಮ ಯಾವಾಗಲೂ ನಗ್ನಗ್ತಾ ಅಪ್ಪನ ಜೊತೆ ಚೆನ್ನಾಗಿರಲಿ. ಏನಿದು, ಮನೆಯೊಳಗೆ ಹೇಗೆ ನುಗ್ತಿದ್ದೀರಾ? ವಾಟ್? ಚಪ್ಪಲಿನ ಆಚೆ ಬಿಟ್ಟು ಬನ್ನಿ. ಏನಂದೆ? ಚಪ್ಪಲಿನ ಆಚೆ ಬಿಟ್ಟು ಬನ್ನಿ ಅಂದೆ. ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತು? ನೀವ್ ಯಾವಾಗ ಬಂದ್ರಿ ಮೇಡಮ್? ಯಾರ್ಯವಳು ನಿಮ್ ಮನೆ ಕೆಲಸದವಳ? ಬಂದವ್ರ ಎದುರುಗಡೆ ತಲೆ ತಗ್ಸಿ ನಿಲ್ಬೇಕು ಅಂಥವಳು ತಲೆ ಎತ್ತಿ ಮಾತಾಡ್ತಿದ್ದಾಳೆ. ಮನೆ ಕೆಲಸದವಳಿಗೆ ಎಷ್ಟು ಸಲಿಗೆ ಕೊಟ್ಟಿದ್ದೀರಾ? ನಿಮಗ್ ಬೇರೆ ಯಾರು ಕೆಲಸದವ್ರು ಸಿಗ್ಲಿಲ್ವಾ? ಅದು ಮೇಡಮ್, ಅದು ಇಂಥ ಮುಖಗಳನ್ನ ನೋಡೋದಕ್ಕೆ ನನಗೆ ಅಸಹ್ಯ ಆಗತ್ತೆ. ಇಂಥ ಮುಖಗಳಿರೋ ಮನೆ ಒಳಗೆ ಕಾಲಿಡೋದಕ್ಕೂ ನನಗೆ ವಾಕರಿಕೆ ಬರುತ್ತೆ. ಮೊದಲು ಈ ಕೆಲಸದವಳಿಗೆ ಚಪ್ಪಲಿ ಬಿಡೋ ಜಾಗದಲ್ಲಿರೋದಕ್ಕೆ ಹೇಳಿ. ಮನೆ ಒಳಗಿದ್ದು ಯಜಮಾನಿ ತರ ಮಾತಾಡೋದಲ್ಲ. ಕೆಲಸದವಳಿಗೆ ಇಷ್ಟೊಂದು ಸದರ ಕೊಡೋದು ನನಗಿಷ್ಟ ಆಗಲ್ಲ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಏಯ್ ಹೋಗ್ಯ, ಏಯ್ ನಿಂಗೆ ಹೇಳ್ತಾರದು, ಹೋಗೋ. ನೀವು ಬನ್ನಿ. ಆಂಟಿ. ಹಲೋ ಆಂಟಿ. ಮನೆಗೆ ಬರ್ತಿದ್ದ ಹಾಗೆ ಮೂಡ್ ಔಟ್ ಆಯ್ತು. ನಿನ್ನ ನೋಡಿ ಮನಸ್ಸಿಗೆ ಸಂತೋಷ ಆಯ್ತು. ಸಾರಿ ಆಂಟಿ, ಬನ್ನಿ.
ನನ್ನನ್ನ ಆಂಟಿ ಅಂತ ಕರಿಬೇಡ. ಬನ್ನಿ ಬನ್ನಿ ಬನ್ನಿ. ಪೂಜೆ ಹೇಗಾಯ್ತು? ಪೂಜೆ ನಿಮ್ ದಯೆಯಿಂದ ತುಂಬಾ ಚೆನ್ನಾಗಾಯ್ತು. ಪೂಜೆ ನೀವಿದ್ರೆ ತುಂಬಾ ಚೆನ್ನಾಗಿರೋದು. ಏನಂದೆ? ಚಪ್ಪಲಿನ ಹೊರಗ್ ಬಿಟ್ಟು ಬಿಟ್ಟು ಬರ್ಬೇಕಾ? ಈಗ ನೀನು ನನ್ನ ಕಾಲಲ್ಲಿರೋ ಚಪ್ಪಲಿನ ತಗೊಂಡು ಹೋಗಿ ಹೊರಗಿಟ್ಟು ಬಿಟ್ಟು ಬಾ. ನಿನಗೆ ಹೇಳಿದ್ದು ನನ್ನ ಚಪ್ಪಲಿನ ಹೊರಗಿಟ್ಟು ಬಾ ಅಂದೆ. ಮುಟ್ಟಬೇಡ, ನಿನ್ನ ಕೈನಲ್ಲಿ ನನ್ನ ಮುಟ್ಟಬೇಡ. ನಡೆಯುವಾಗ ಯಾರಾದ್ರೂ ಚಪ್ಪಲಿ ಹಾಕೊಂಡು ಒಳಗ್ ಬರ್ತಾರ ಅಂತ ಕೇಳಿದೆ. ನಾನ್ ಕೇಳಿದ್ರಲ್ಲಿ ಏನ್ ತಪ್ಪಿತ್ತಮ್ಮ? ಹೇಳಮ್ಮ ಹೇಳು ಹೇಳಮ್ಮ. ಚಿಕ್ಕಮ್ಮ ನನಗ್ ಮಾತ್ ಮಾತಕ್ ಬೈದ್ರು, ನನಗಿಷ್ಟೊಂದು ನೋವಾಗಿರ್ಲಿಲ್ಲ ಅಮ್ಮ. ಅವರು ನನ್ ಕೆನ್ನೆಗೆ ಹೊಡೆದು ಬಾಯಿಗೆ ಬಂದಾಗ ಮಾತಾಡಿದ್ರು. ಮನ್ಸಿಗೆ ತುಂಬಾ ನೋವಾಗ್ತಿದೆ ಅಮ್ಮ.
ನಾನು ಮಾಡಿ ತಪ್ಪಲ್ಲ ಅಂತ ಅವ್ರಿಗಾಗ್ಲೇ ಹೇಳ್ಬೋದಿತ್ತು. ಆದ್ರೆ ನಮ್ಮ ಮೈಸೂರು ಬಂದಿರೋ ದೊಡ್ಡ ಸಂಬಂಧ ಹಾಳಾಗುತ್ತಲ್ಲ ಅಂತ ಸುಮ್ಮನೆ. ನನ್ನ ಐಶು ಚೆನ್ನಾಗಿರ್ಬೇಕು, ಐಶು ದೊಡ್ಡ ಮನೆ ಸೊಸೆ ಆಗ್ಬೇಕು. ನನ್ನ ತಂಗಿಗೋಸ್ಕರ ನನ್ಗಾಗಿರೋ ಅವಮಾನ ಸಹಿಸ್ಕೋತೀನವ್ವ, ಸಹಿಸ್ಕೋತೀನವ್ವ. ಕೆಲ್ಸದವಳು ಕೆಲ್ಸದವಳು ಅಂತ ಅವಮಾನ ಮಾಡಿದಾಗ ಅಪ್ಪ ಇದ್ದಿದ್ರೆ ಸುಮ್ಮನೆ ಇರ್ತಿದ್ರ ಅಮ್ಮ? ಜಗಳ ಆಡ್ತಿರ್ಲಿಲ್ವಾ? ಚಿಕ್ಕಮ್ಮ ಅಪ್ಪ ಜಗಳ ಆಡೋದನ್ನ ಸೌಂದರ್ಯ ಅವ್ರು ನೋಡಿ ನಮ್ ಸಂಬಂಧನೇ ಬೇಡ ಅಂತ ಹೋಗ್ಬಿಟ್ಟಿದ್ದಿದ್ರೆ, ಅಯ್ಯೋ ದೇವ್ರೆ, ಅಪ್ಪ ಏನಾದ್ರು ಇಲ್ಲಿದ್ದಿದ್ರೆ ರಗ್ಲೇನೆ ಆಗ್ಬಿಡೋದು. ಯಾವಾಗ ಅಪ್ಪ ಚಿಕ್ಕಮ್ಮ ನನ್ನ ಮಗಳು ಅಂತ ಒಪ್ಕೋತಾರೆ? ಯಾವಾಗ ಮೈಶು ನನ್ನ ಅಕ್ಕ ಅಂತ ಪ್ರೀತಿಸ್ತಾಳೆ? ಪ್ರೀತಿನೇ ಇಲ್ಲದೆ ಒಂಟಿಯಾಗಿದ್ದೀನಮ್ಮ. ಅಪ್ಪನ್ ಬಿಟ್ರೆ ಈ ಪ್ರಪಂಚದಲ್ಲಿ ನನ್ನವರು ಅಂತ ಯಾರು ಇಲ್ವಲ್ಲಮ್ಮ. ಅಮ್ಮ ನೀರಿರ್ಬೇಕಿತ್ತು. ನಿನ್ ಮಡ್ಲಲ್ಲಿ ಮಲ್ಕೊಂಡು ಜೋರಾಗಿ ಅಳ್ಬೇಕು ಅನ್ನಿಸ್ತಿದೆ ಅಮ್ಮ. ಹತ್ತಿರದಲ್ಲೇ ಮದುವೆ ಮುಹೂರ್ತ ಇಡೋದಕ್ಕೆ ಪುರೋಹಿತರಿಗೆ ಹೇಳಿದ್ದೀನಿ, ಇನ್ನು ತಡ ಮಾಡೋದು ಬೇಡ, ಆದಷ್ಟು ಬೇಗ ಮದುವೆ ಮುಗಿಸೋಣ. ಆಯ್ತಾಯ್ತಾಯ್ತಾಯ್ತು, ನೀವ್ ಹೇಗ್ ಹೇಳ್ತಿರೋ ಹಾಗೆ, ನೀವ್ ಏನೇ ಹೇಳಿದ್ರು ಎಸ್ ಎಸ್. ಇಲ್ಲ ಅತ್ತೆ, ಮದ್ವೆಗೆ ಅಷ್ಟೊಂದು ಅರ್ಜೆಂಟ್ ಇಲ್ಲ. ನಾನಿನ್ನು ಧ್ರುವಂತ್ ಮನ್ಸನ್ನ ಗೆಲ್ಬೇಕು, ಧ್ರುವಂತನ ಪ್ರೀತಿ ಗೆಲ್ಬೇಕು. ಧ್ರುವಂತ್ ನನ್ನ ಒಪ್ಪಿದ ಮೇಲೆ ನಾನು ಅವನ್ನ ಮದುವೆ ಆಗಬೇಕು. ಅದಕ್ಕೆ ನನಗೆ ತುಂಬ ಟೈಮ್ ಹಿಡಿಯುತ್ತೆ. ಅಷ್ಟೇ ಅಲ್ಲ, ನಾನು ಚಿಕ್ಕ ಸೊಸೆ ಅಲ್ಲ, ದೊಡ್ಡ ಸೊಸೆ ಆಗಬೇಕು. ಹೇಗಾದರೂ ಮಾಡಿ ಈ ಎಂಗೇಜ್ಮೆಂಟು, ಈ ಮದುವೆನ ನಾನು ಪೋಸ್ಟ್ಪೋನ್ ಮಾಡ್ತೀನಿ. ಅಪ್ಪೆ, ಅತ್ತೆ, ಲೈಫಲ್ಲಿ ಮೊದಲನೇ ಸತಿ ಕರೆಸ್ಕೊಳ್ತಿರೋದು ತುಂಬ ಸಂತೋಷ ಆಗ್ತಿದೆ. ಅದರಲ್ಲೂ ನಿನ್ನ ಬಾಯಿಂದ ಕೇಳ್ತಿರೋದು ತುಂಬ ಮುದ್ದಾಗಿದೆ. ಥ್ಯಾಂಕ್ಸ್ ಅತ್ತೆ. ಅತ್ತೆ, ನಿಮ್ಗೊಂದು ಹ್ಯಾಪಿ ನ್ಯೂಸ್. ಏನು? ನೆಕ್ಸ್ಟ್ ಮಂತ್ ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಫೈನಲ್ಸ್ ನಡೀತಾ ಇದೆ, ಅದಕ್ಕೆ 1 ಮಂತ್ ಮುಂಬೈಗೆ ಹೋಗಬೇಕಾಗುತ್ತೆ ಅತ್ತೆ. ಎಲ್ಲ ಕ್ಯಾನ್ಸಲ್ ಮಾಡ್ಕೋ. ನೀನು ಮಿಸ್ ವರ್ಲ್ಡ್ ಆಗಿ ಯಾರನ್ನು ಮೆಚ್ಚಿಸ್ಬೇಕಾಗಿಲ್ಲ, ನಾನು ನಿನ್ನನ್ನು ಮೆಚ್ಚಿಕೊಂಡಿದ್ದೀನಿ, ಅಷ್ಟು ಸಾಕು, ಕ್ಯಾನ್ಸಲ್ ಮಾಡ್ಕೋ. ಅಲ್ಲ, ಅದು ನಾನು ಮಿಸ್ ವರ್ಲ್ಡ್ ಕ್ಯಾನ್ಸಲ್ ನೀನು ಹೇಳಿದ್ಮೇಲೆ ಮುಗೀತು, ಕ್ಯಾನ್ಸಲ್. ಇನ್ನು ನನಗೆ ಟೈಮ್ ಆಯ್ತು, ನಾ ಹೊರಡ್ತೇನೆ. ಕರೀರಿ ಅವಳನ್ನ. ಯಾರನ್ನ? ನಿಮ್ಮ ಮನೆ ಕೆಲಸದವಳನ್ನ. ಲಕ್ಷ್ಮಿ! ಏ ಲಕ್ಷ್ಮಿ, ಏನ್ ಹಾಗೆ ನೋಡ್ತಿದ್ಯಾ? ಹೋಗಿ ನನ್ನ ಚಪ್ಪಲಿ ತಗೊಂಡ್ಬಾ.
ಚಪ್ಪಲಿ ಯಾವಾಗ್ಲೂ ಕಾಲು ಕೆಳಗೆ ಇರಬೇಕು. ತಲೆ ಮೇಲೆ ಬಂದ್ರೆ ಅದಕ್ಕಿಂತ ಅವಮಾನ ಬೇರೆ ಯಾವುದೂ ಇಲ್ಲ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು. ಅರ್ಥ ಆಯ್ತಾ? ಹಾ ಮೇಡಮ್, ಅರ್ಥ ಆಯ್ತು, ಎಲ್ಲಾನು ಅರ್ಥ ಆಯ್ತು.